ಇನ್ನು ಬಗೆಹರಿಯದ ಹಾಸನ ಟಿಕೆಟ್ ಗೊಂದಲ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ್ ಯಾರಿಗೆ ಟಿಕೆಟ್ ಟಿಕೆಟ್ ಗೊಂದಲದ ನಡುವೆಯೂ ಬಿರುಸಿನ ಪ್ರಚಾರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜೆ ಡಿ ಎಸ್ ಪಕ್ಷ ತೊಂಬತ್ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತು ಹಾಸನದಲ್ಲಿ ಗೊಂದಲ ಏನ್ ಮಾಡಬೇಕು ಹಾಸನ ಸಿಟಿಯಲ್ಲಿ ಪ್ರೀತಮ್ ಗೌಡರು ಆಪೋಸಿಟ್ ಯಾರು ನಿಂತ್ಕತ್ತಾರೆ ಸ್ವರೂಪ್ ನಿಂತ್ಕೋಬೇಕಾ ಇಲ್ಲ ಭವಾನಿ ರೇವಣ್ಣ ನಿಂತ್ಕೋಬೇಕಾ ಇದು ಅತಿ ದೊಡ್ಡ ಚರ್ಚೆ ಸೊಸೆ ಸಂದ ಸಂಕಟ ಅನ್ನೋ ಮಟ್ಟಕ್ಕೆ ದೇವೇಗೌಡರ ಫ್ಯಾಮಿಲಿ ಚರ್ಚೆ ಆಗಿತ್ತು ಅನಿತಾ ಕುಮಾರಸ್ವಾಮಿ ಅವರು ಹಿಂದೆ ಸರದಾಯಿತು ನಿಖಿಲ್ನ ಮುಂದೆ ಕಳಿಸಿದ್ದಾರೆ ಎಲೆಕ್ಷನ್ ಇಲಾಖೆ ಹೀಗಾಗಿ ಭವಾನಿ ರೇವಣ್ಣ ಅವರು ಬೇಡ ಆಲ್ರೆಡಿ ಪ್ರಜ್ವಲ್ ಇದ್ದಾರೆ ಸೂರಜ್ ಇದ್ದಾರೆ ರಾಜಕೀಯದಲ್ಲಿ ಇಲ್ಲ ಭವಾನಿ ರೇವಣ್ಣ ಅವರು ಅನಿತಾ ಕುಮಾರಸ್ವಾಮಿ ನಿಂತಿದ್ರು ಎಮ್ ಎಲ್ ಎ ಆಗಿದ್ರು ನನಗೂ ಒಂದು ಅವಕಾಶ ಕೊಡಿ ನಾನು ಎಮ್ ಎಲ್ ಎ ಆಗ್ತೀನಿ ಆಮೇಲೆ ನೋಡೋಣ ಅಂತ ಇನ್ನೊಂದು ಕಡೆ ಏನು ಮಾಡಬೇಕು ಗೊತ್ತಾಯ್ತೀರ ಇಡೀ ರಾಜ್ಯಕ್ಕೆ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ಸುಪ್ರೀಮ್ ಆದರೆ ಜೆ ಡಿ ಎಸ್ ಪಕ್ಷಕ್ಕೆ ಹಾಸನಕ್ಕೆ ರೇವಣ್ಣ ಅವರೇ ಒಂಥರ ಸುಪ್ರೀಮು ಇಷ್ಟಾದರೂ ರೇವಣ್ಣ ಅವ್ರಿಗೆ ಯಾವ ರೀತಿಯಲ್ಲಿ ಒಂದು ನಿರ್ಧಾರ ತಗೊಳ್ಳೋಕ್ಕಾಗ್ತಾ ಇಲ್ಲ ವಿರೋಧ ಪಕ್ಷಗಳು ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಷ್ಟೇ ಗುಡುಗಿದ್ರು ಕೂಡ ಯಾರೇನು ಮಾಡಿದ್ರು ಕುಮಾರಸ್ವಾಮಿ ಮತ್ತು ರೇವಣ್ಣನ ಬೇರೆ ಮಾಡೋಕ್ಕಾಗಲ್ಲ ಅಂತ ರೇವಣ್ಣ ಅವರು ಕೊಟ್ಟಂಥ ಸ್ಟೇಟ್ಮೆಂಟು ಜಬರ್ದಸ್ತಾಗಿತ್ತು ಜೆ ಡಿ ಎಸ್ನಲ್ಲಿ ಒಗ್ಗಟ್ಟಿದೆ ಅನ್ನೋದು ಪ್ರೂವ್ ಆಯಿತು ದೇವೇಗೌಡರ ಕುಟುಂಬದಲ್ಲಾಗಲಿ ಜೆ ಡಿ ಎಸ್ ಪಾರ್ಟಿಯಲ್ಲಾಗ್ಲಿ ಇಷ್ಟೆಲ್ಲಾದರೂ ಕೂಡ ಕೊನೆ ಒಂದು ಮಾತು ಹೇಳಿಬಿಟ್ರು ಇಲ್ಲ ಹಾಸನ ಜಿಲ್ಲೆಗೆ ಸ ಪ್ರತ್ಯೇಕವಾಗಿ ನಾನು ಟಿಕೆಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ರು ಆ ಡೇಟ್ಗೂ ಕೂಡ ಫೆಬ್ರವರಿ ನಾಲ್ಕನೇ ತಾರೀಕು ಕೂಡ ಆಗಿಲ್ಲ ನಾನು ನಾಲ್ಕನೇ ತಾರೀಕೇ ಅನೌನ್ಸ್ ಮಾಡ್ತೀನಿ ಅಂತೆಲ್ಲೇ ಹೇಳಿದೆ ಇತ್ತೀಚೆಗೆ ಯಾವಾಗಾರು ಮಾಡ್ತೀವಿ ಅಂತ ಹೇಳಿದೆ ಇಲ್ಲಿ ದಾಸರಹಳ್ಳಿಲಿ ಪಂಚರತ್ನ ಯಾತ್ರೆ ಹೋಗುವಾಗ ನಾನು ಕೂಡ ಮಾತಾಡಿಸ್ದೆ ಯಾವಾಗ ಸೆಕೆಂಡ್ ಲೀಸ್ಟು ಅಂತ ಇಲ್ಲ ಇನ್ನೊಂದು ವಾರದಲ್ಲಿ ಮಾಡೇ ಮಾಡ್ತೀವಿ ಅಂದರು ಇಷ್ಟಾದರೂ ಗೊತ್ತಾಗಿಲ್ಲ ಎಲ್ಲೋ ಒಂದು ಕಡೆ ರೇವಣ್ಣ ಅವರು ಬುನ್ಸ್ಕಂಡವ್ರಾ ಗೊತ್ತಿಲ್ಲ ಭವಾನಿ ರೇವಣ್ಣ ಅವ್ರ ರಿಯಾಕ್ಷನು ಒಂದು ಸಲ ಮಾತಾಡಿದೆ ಇಷ್ಟು ಎಡವಟ್ಟಾಯಿತು ಇನ್ನು ಯಾಕಪ್ಪ ಮಾತಾಡೋದು ಸುಮ್ಮನೆ ಆಗ್ಬಿಟ್ಟವ್ರೆ ಹಾಗಾದ್ರೆ ಏನಾಗ್ತಾ ಇದೆ ಹಾಸನದಲ್ಲಿ ಪ್ರೀತಮ್ ಗೌಡರು ಸೇಫಾ ಯಾರು ಬರ್ತಾರೆ ಎಲ್ಲೋ ಒಂದು ಕಡೆ ಇಲ್ಲ ಎಚ್ ಡಿ ಅವರೇ ಬಂದು ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೂಡ ಇದೆ ಎಷ್ಟು ನಿಜವಾಗ್ ಗೊತ್ತಿಲ್ಲ ಆದರೆ ಅಚ್ಚರಿಯ ಬೆಳವಣಿಗೆ ಅಂದರೆ ಸ್ವರೂಪದಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ ಹೌದು ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು ಸಾಮಾನ್ಯ ಕಾರ್ಯಕರ್ತರೇ ಕ್ಷೇತ್ರದಲ್ಲಿ ಗೆಲ್ಲುವಂಥ ಕೆಪಾಸಿಟಿ ಇರುವಾಗ ಕುಟುಂಬದವರು ಯಾಕೆ ಅನ್ನೋ ಹೇಳಿಕೆಯ ಹಿಂದೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋಲ್ಲ ಅನ್ನೋ ಮಾತುಗಳು ಸ್ಪಷ್ಟವಾಗಿತ್ತು ಆದರೆ ಆದರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದ ಉತ್ತರವನ್ನು ಕೊಟ್ಟಿದ್ದೇನೆಂದರೆ ಜೆ ಡಿ ಎಸ್ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಜೆ ಡಿ ಎಸ್ ಪಕ್ಷದಿಂದ ಜೆ ಡಿ ಎಸ್ ಅನ್ನು ನಂಬಿದವರು ಬಿಟ್ಟಿ ಹೋದಾಗ ಯಾರೋ ಅಭ್ಯರ್ಥಿಗಳೇ ಸಿಗದಿದ್ದಾಗ ನಾವು ಕುಟುಂಬಸ್ಥರನ್ನು ನಿಲ್ಲಿಸಿದ್ದೀವಿ ಅದು ಪಕ್ಷವನ್ನು ಉಳಿಸೋಕೆ ಪಕ್ಷವನ್ನು ಬೆಳೆಸೋಕೆ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಹಂಬಲದಲ್ಲಿ ಹಂಗನ್ಬಿಟ್ಟು ಸೂಕ್ತ ಅಭ್ಯರ್ಥಿಗಳಿದ್ದಾಗಲೂ ಕೂಡ ನಾವು ಬೇರೆಯವ್ರ ಕರ್ಕ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಸೂಕ್ತ ಅಭ್ಯರ್ಥಿಗಳಿದ್ದಾಗ ಕೂಡ ನಾವು ಮನೆಯವ್ರನ್ನೇ ಕರ್ಕ ಬಂದು ನಿಲ್ಲಿಸಿದ್ರೆ ನೀವು ಹೇಳ್ಬೋದು ಅಷ್ಟಕ್ಕೂ ಏನು ಕುಟುಂಬ ರಾಜಕಾರಣ ಅಂದರೆ ಕುಟುಂಬ ರಾಜಕಾರಣ ಅಂದರೆ ಏನು ಯಡಿಯೂರಪ್ಪ ಅವ್ರಿಬ್ಬರು ಮಕ್ಕಳ ರಾಜಕೀಯದಲ್ಲಿಲ್ವಾ ಸಿದ್ದರಾಮಯ್ಯ ಅವ್ರ ಮಗ ಎಮ್ ಎಲ್ ಎ ಆಗೇ ಇಲ್ವಾ ಯಾರು ಮಕ್ಕಳು ಎಷ್ಟೆಷ್ಟು ಜನ ಯಾರ್ಯಾರು ಇದಾರೆ ಎಲ್ಲವನ್ನ ನಾನು ಹೇಳ್ತೀನಿ ಅದನ್ನ ನಿಮಗೂ ಕೊಟ್ಟಾಗ ಗೊತ್ತಿರುವಂಥದ್ದು ಹೀಗಾಗಿ ಜೆ ಡಿ ಎಸ್ ಕುಟುಂಬದ ಪಕ್ಷ ಅಂತ ಹೆಂಗೆ ಹೇಳ್ತೀರಾ ಇದು ಒಂದು ಕಡೆ ಚರ್ಚೆ ಮತ್ತೊಂದು ಕಡೆ ಸ್ವರೂಪ ಅದಾಗಲೇ ಗ್ರಾಮ ಗ್ರಾಮಗಳಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಸ್ವರೂಪ ಪ್ರಚಾರ ಮಾಡ್ತಿರುವಂಥ ದೃಶ್ಯಗಳು ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಒಂದು ರೀತಿ ಸಂಚಲನವನ್ನು ಸೃಷ್ಟಿಸಿದೆ ನಮ್ಮ ಹಾಸನ ಜಿಲ್ಲೆಗೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಪಂಚರತ್ನ ಕಾರ್ಯಕ್ರಮ ಬರ್ತಾ ಇದೆ ನಾವೆಲ್ಲರೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿ ಹಳ್ಳಿಗೂ ಸರ್ಕಲ್ ಸರ್ಕಲಲ್ಲಿ ಕಾರ್ಯಕ್ರಮದ ಏನು ಪಂಚರತ್ನ ಯಾತ್ರೆ ಬರುತ್ತೆ ಹಾಗಾಗಿ ತಾವೆಲ್ಲರೂ ಬಂದು ಅಲ್ಲಿ ಸಹಕಾರ ಮಾಡಬೇಕು ಅಂತ ಮುಖಾಂತರ ಮತ್ತೊಮ್ಮೆ ಜೆ ಡಿ ಎಸ್ನ ನಿಮ್ಮೆಲ್ಲರೂ ಕೂಡ ಸಹಕಾರ ಮಾಡಬೇಕು ನಮ್ಮ ಜೆ ಡಿ ಎಸ್ನ ಬೆಲ್ ಬೆಲ್ಸ್ ತಗೋ ನಾನು ಕೈ ಹಿಡಿದು ಮನವಿಯನ್ನು ಮಾಡ್ತಾ ಇದ್ದೀನಿ ಸ್ವರೂಪ ಈ ಕೂಡ ತುಂಬಾ ಆತ್ಮೀಯರು ಖಂಡಿತವಾಗಲೂ ಅವರಿಗೆ ಟಿಕೆಟ್ ಅನ್ನೋ ಮಾತುಗಳು ಕೇಳಬರ್ತಿತ್ತು ಆದರೆ ಪ್ರೀತಮ್ ಗೌಡ ಅವರನ್ನು ಎದುರಿಸುವಂಥ ಸಮರ್ಥ ಅಭ್ಯರ್ಥಿ ಯಾರು ಅನ್ನೋ ಚರ್ಚೆ ಬಂದಾಗ ಕೊನೆ ಕ್ಷಣದಲ್ಲಿ ಕೇಳಿಬಂದಿದ್ದು ರೇವಣ್ಣ ಅವರ ಹೆಸರು ಆದರೆ ತೇಲಿ ಬಂದಂಥ ಹೆಸರು ಹಾಗೇ ತೇಲ್ಕೊಂಡು ಹೊರಟೋಯ್ತಾ ಅವ್ರ ರಾಜಕೀಯಕ್ಕೆ ಎಂಟ್ರಿ ಕೊಡಲ್ವಾ ಅವ್ರು ಚುನಾವಣೆಗೆ ಸ್ಪರ್ಧಿಸಲ್ವಾ ಅಥವಾ ಹಾಸನ ಬಿಟ್ಟು ಬೇರೆ ಕ್ಷೇತ್ರದಿಂದ ಸ್ಪರ್ಧಿಸ್ತಾರಾ ಮತ್ತೊಂದು ಕಡೆ ಶಿವಲಿಂಗೇಗೌಡರು ಗುಡುಗೌರೆ ನಾನು ಕಾಂಗ್ರೆಸ್ ಅವರು ಐವತ್ತು ಸಾವಿರ ಲೀಡರ್ ಗೆಲ್ತೀನಿ ಅಂತವ್ರೆ ಹಾಗಾದ್ರೆ ಅರಸಿಕೆರೆಯಿಂದ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಪವನಿ ರೇವಣ್ಣ ಅವ್ರು ಏನಾದ್ರು ಹೋಗ್ಬಿಟ್ಟು ಅರ್ಸಿಕೆರೆಯಲ್ಲಿ ನಿಂತ್ಬಿಟ್ಟು ಗೆದ್ಕೊಬರ್ತಾರ ಇಷ್ಟರ ಚರ್ಚೆಗಳಿದೆ ಆದರೆ ಹಾಸನದಲ್ಲಿ ಸದ್ಯ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ ಕೆಲಸ ಶುರು ಮಾಡಿರೋದನ್ನು ನೋಡಿದ್ರೆ ಅವ್ರು ಹೇಳಿರ್ತಾರೆ ಖಂಡಿತವಾಗಲೂ ಸ್ವರೂಪ್ ಸೇಫ್ ಸ್ವರೂಪಕ್ಕೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಸ್ವರೂಪ ನಿನ್ನ ಕೆಲಸವನ್ನು ಶುರು ಹಚ್ಕೋ ಸ್ವರೂಪ ನೀನೇ ನಿಂತ್ಕೊಳ್ಳೋದು ಯಾರೂ ಕೂಡ ನಿನ್ನ ವಿರುದ್ಧ ಅಡ್ಡಿಯಾಗಿ ಬರೋದಿಲ್ಲ ಸ್ವರೂಪ್ ಹಾಸನದ ಜೆ ಡಿ ಎಸ್ನ ಅಭ್ಯರ್ಥಿ ಅನ್ನೋದು ಅಧಿಕೃತವಾಗಬೇಕು ಅಷ್ಟೇ ಅನ್ನೋದು ಈ ಪ್ರಚಾರದಿಂದ ಗೊತ್ತಾಗ್ತಿದೆ ಟಿಕೆಟ್ ಕನ್ಫ್ಯೂಷನ್ ಇದ್ದರೆ ಟಿಕೆಟ್ ಗೊಂದಲ ಇದ್ದರೆ ಇಷ್ಟೊಂದು ಅದ್ದೂರಿಯಾಗಿ ಇಷ್ಟೊಂದು ಜೋರಾಗಿ ಇಷ್ಟೊಂದು ಜನಬಲದೊಂದಿಗೆ ಇಷ್ಟೊಂದು ಹಳ್ಳಿಗಳಲ್ಲಿ ಸ್ವರೂಪ ಸುತ್ತಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಗೊಂದಲ ಇದ್ದಾಗ ಅವರು ಸೈಲೆಂಟಾಗಿ ಇದ್ದರು ಈಗ ಗೊಂದಲ ನೀಟಾಗಿ ಒಂದು ರೀತಿ ಸೈಲೆಂಟಾಗಿ ಶಮನ ಆಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದು ಸ್ವರೂಪ ಅವರ ಓಡಾಟದಿಂದ ಕೂಡ ಸ್ಪಷ್ಟ ಆಗ್ತಿದೆ ಒಟ್ಟಿನಲ್ಲಿ ಈ ಸದ್ಯದ ಮಾಹಿತಿಗಳನ್ನ ನೋಡಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ವರೂಪ್ ಸ್ಪರ್ಧಿಸೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತವೆ ವೀಕ್ಷಕರೇ ನೀವು ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಹಾಸನದಲ್ಲಿ ಯಾರು ಶಾಸಕರಾಗಬೇಕು ನಿಮ್ಮ ಕ್ಷೇತ್ರದ ಶಾಸಕರ ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು